ಆರ್ಸಿಬಿ ವಿರುದ್ಧ ಸೋತ ನಂತರ ಧವನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಹೇಳಿದ್ರು ಫುಲ್ ಮಾಹಿತಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಪವರ್ ಪ್ಲೇ ನಲ್ಲಿ ಆಲ್ಮೋಸ್ಟ್ ಸ್ವಲ್ಪ ನಮಗೆ ರನ್ ಕಡಿಮೆ ಬಂತು, ಮತ್ತೆ ಕೊನೆ ಓವರ್ ನಲ್ಲಿ ರನ್ ಜಾಸ್ತಿ ಬಂದಿರೋದ್ರಿಂದ 127 ಗಡಿಯನ್ನ ನಾವು ಕ್ರಾಸ್ ಮಾಡಿದ್ವಿ. ಈ ಒಂದು ಮೊತ್ತವನ್ನ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಈಸಿಯಾಗಿ ಡಿಫೆಂಡ್ ಮಾಡಬಹುದಾಗಿತ್ತು. ಬಟ್ ಆರಂಭದಿಂದಲೂ ನಮ್ಮ ಬೌಲರ್ಸ್ ಗಳು ಜಾಸ್ತಿ ರನ್ ಅನ್ನ ಲೀಕ್ ಮಾಡಿದ್ರು, ಮತ್ತೆ ವಿರಾಟ್ ಕೊಹ್ಲಿ ಅವ್ರನ್ನ ಬೇಗನೆ ವಿಕೆಟ್ ತೆಗೆಯಕ್ಕೆ ವಿಫಲರಾದ್ರು ನಮ್ಮ ಬೌಲರ್ಸ್ ಗಳು. ಬಟ್ ಹರ್ಪ್ರೀತ್ ಬಾದ್ ಅವರು ಮಿಡ್ಲ್ ಓವರ್ ನಲ್ಲಿ ಬಂದು ಬಾಲಿಂಗ್ ಮಾಡಿದ್ರೆ ಬಟ್ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ರು, ಯಾವುದೇ ಕಾರಣಕ್ಕೂ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಪತನ ಹಾಕಿ ಅವರು ಬಿಟ್ ಕೊಡಲಿಲ್ಲ. ಹೀಗಾಗಿ ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಅವರಿಂದಾನೇ ನಾವು ಪಂದ್ಯವನ್ನು ಸೋಲ್ಬೇಕಾಯ್ತು. ವಿರಾಟ್ ಕೊಹ್ಲಿ ಅವರು ಔಟ್ ಆದ ನಂತರ ಕೊನೆಯ 5 ಓವರ್ ನಲ್ಲಿ ಈಸಿಯಾಗಿ ಒನ್ ಸೈಡ್ ಗೆಲ್ಬಹುದಾಗಿತ್ತು ನಾವು. ಬಟ್ ನಮ್ಮ ಬೌಲರ್ಸ್ ಗಳು ಜಾಸ್ತಿ ರನ್ ಅನ್ನ ನೀಡಿದ್ರು, ಮತ್ತೆ ದಿನೇಶ್ ಕಾರ್ತಿಕ್ ಮತ್ತೆ ಲೂಮ್ರ ಅವರು ಚೆನ್ನಾಗಿ ಮ್ಯಾಚ್ ಫಿನಿಶ್ ಮಾಡಿದ್ರು. ಅವರು ಕೂಡ ಕಟ್ ಹಾಕೋಷ್ಟು ಸಾಕಷ್ಟು ಸ್ಟಾರ್ಟರ್ಸ್ ಗಳನ್ನ ಮಾಡ್ಕೊಂಡಿದ್ವಿ, ಫೀಲ್ಡ್ ಸೆಟಪ್ ಕೂಡ ಚೇಂಜ್ ಮಾಡ್ಕೊಂಡ್ವಿ, ಬಟ್ ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ಒಟ್ಟಿನಲ್ಲಿ ನಮ್ಮ ವಿರುದ್ಧ ಆರ್ಸಿಬಿ ತನ್ನ ಗೆಲುವನ್ನ ಸಾಧಿಸಿಕೊಂಡಿದೆ. ನಾವು ಈ ಒಂದು ಸೀಸನ್ ಮೊದಲನೇ ಪಂದ್ಯವನ್ನ ಸೋಲ್ತಾ ಇದ್ವಿ, ಮೊದಲು ಪಂದ್ಯವನ್ನ ಗೆದ್ದಿದ್ವಿ, ಬಟ್ ಇದು ಮೊದಲನೇ ಸೋಲ್ ಆಗಿದೆ. ಆದಷ್ಟು ಸಾಕಷ್ಟು ತಪ್ಪುಗಳನ್ನ ಮಾಡಿದ್ವಿ, ಮುಂದಿನ ಪಂದ್ಯದಲ್ಲಿ ಸರಿಪಡಿಸ್ಕೊಳ್ತೀವಿ ಅಂತ ಧವನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು.